ಎಸ್ ಎಸ್ತಾಟ್ಪ್ರೆ ಅಂತ ಸಂಜೀವಿನಿ ಅಭಿವೃದ್ಧಿ ಸೇವಾ ಸಂಸ್ಥೆಯ ಸದಸ್ಯನಾದ ನಾನು ನಾಡಹಬ್ಬ ಕನ್ನಡ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಇದೇ ಶನಿವಾರ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಶಾಲೆಗೆ ಪ್ರಥಮ ಅಥವಾ ದ್ವಿತೀಯ ಬಂದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದೆವು ಇದೇ ಕನ್ನಡ ಭವನದಲ್ಲಿ ಹಮ್ಮಿಕೊಂಡಿದೆವು ಸಂಜೀವಿನಿ ಅಭಿವೃದ್ಧಿ ಸೇವಾ ಸಂಸ್ಥೆಯು ಇಲ್ಲಿವರೆಗೂ ಮಾಡ್ಕೊಂಬಂದಂಥ ಕಾರ್ಯ ಏನಪ್ಪ ಅಂತಂದರೆ ಸುಮಾರು ಒಂದು ಶಾಲೆಗೆ ನೂರಾರು ವಿದ್ಯಾರ್ಥಿಗಳಿಗೆ ಐ ಡಿ ಕಾರ್ಡ್ಸ್ ಕೊಟ್ಟಿರುವುದಾಗಿರ್ಬೋದು ಮತ್ತು ಕೆಲವು ವಿದ್ಯಾರ್ಥಿಗಳಿಗೆ ಬುಕ್ಸು ಕಾಪಿ ಪೆನ್ನು ಫೀಸು ಈ ಥರ ನಮ್ಮ ಎನ್ ಜಿ ಕೊಡ್ತಾ ಬಂದಿದೆ ಅದೇ ರೀತಿಯಾಗಿ ಇದೇ ಖಾದ್ರಿ ಚೌಕ್ನಲ್ಲಿರುವ ಸಕ್ಸಸ್ ಕಂಪ್ಯೂಟ್ರನ್ನ ಸಕ್ಸಸ್ ಕಂಪ್ಯೂಟರ್ ಇದೆ ಅಲ್ಲಿ ಸುಮಾರು ವಿದ್ಯಾರ್ಥಿಗಳಿಗೆ ಫ್ರೀ ಅನ್ನು ನಮ್ಮ ಎನ್ ಜಿ ಒ ಈಗಾಗಲೇ ಫ್ರೀಯಾಗಿ ಎಜುಕೇಷನ್ ಇದೆ ನಮ್ಮ ಸಂಜೀವಿನಿ ಅಭಿವೃದ್ಧಿ ಸೇವಾ ಸಂಸ್ಥೆಯ ಗುರಿ ಏನಪ್ಪ ಅಂತಂದರೆ ಓದ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ನಮ್ಮ ಕೈಲಾದ ಸಹಾಯವನ್ನು ಮಾಡುವುದೇ ಇದು ನಮ್ಮ ಸಂಜೀವಿನಿ ಅಭಿವೃದ್ಧಿ ಸೇವಾ ಸಂಸ್ಥೆಯ ಗುರಿಯಾಗಿದ್ದು ವಿದ್ಯಾರ್ಥಿಗಳಿಗೆ ಪ್ರಥಮ ಮತ್ತು ದ್ವಿತೀಯ ಸ್ಕೂಲಿಗೆ ಪ್ರಥಮ ಮತ್ತು ದ್ವಿತೀಯ ಬಂದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಬಸವರಾಜ್ ಪಾಟೀಲ್ ಸೇಡಂ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಅರುಣಾದೇವಿ ಸಿ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ ಇದೇ ವರ್ಷ ಮಾಡ್ತಾ ಇದ್ದೀವಿ ನಾವು ನಾವು ಸುಮಾರು ವರ್ಷಗಳಿಂದ ನಾವು ಸಮಾಜ ಕಾರ್ಯಕ್ರಮವನ್ನು ಮಾಡ್ಕೊತಾ ಬಂದಿದ್ದೀವಿ ಆದ ಆದರೆ ಇತ್ತೀಚಿನ ಒಂದು ವರ್ಷಗಳಿಂದ ನಾವು ಸ ನಮ್ಮ ಸಂಜೀವಿನಿ ನಮ್ಮ ಎನ್ ಜಿ ಒಕ್ಕೆ ಸಂಜೀವಿನಿ ಅಭಿವೃದ್ಧಿ ಸೇವಾ ಸಂಸ್ಥೆ ಅಂತ ಹೇಳಿ ಚಂದ್ರ ಈ ಹೆಸರು ಕೊಟ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ಕೊತಾ ಬಂದೀವಿ ಸಂಜೀವಿನಿ ಅಭಿವೃದ್ಧಿನೇ ಸೇವಾ ಸಂಸ್ಥೆ ಅಂತ ಹೆಸರಿಡಕ್ಕೆ ಕಾರಣಪ್ಪ ಅಂತಂದರೆ ಒಂದು ವಿದ್ಯಾರ್ಥಿಗೆ ಬಡ ರೇಖೆಯಿಂದ ಹೊರ ಬರಬೇಕಾದರೆ ವಿದ್ಯೆ ಒಂದೇ ಒಂದು ಮೂಲ ಅನ್ನೋ ಕಾರಣಕ್ಕೆ ನಮ್ಮ ಎನ್ ಜಿ ಸಂಜೀವಿನಿ ಅಭಿವೃದ್ಧಿ ಸೇವಾ ಸಂಸ್ಥೆ ಅಂತ ಹೆಸರಿಡೋಕ್ಕೆ ನಿರ್ಧರಿಸಿದೆ ಪ್ರತಿಯೊಂದು ಕನ್ನಡ ಶಾಲೆಗೆ ಹೋಗಿ ಆ ಸ್ಕೂಲಿನಲ್ಲಿ ಫಸ್ಟು ಸೆಕೆಂಡು ಬಂದಂಥ ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಿ ಆ ಪ್ರತಿಭಾ ಪುರಸ್ಕಾರ ಅಂತೇಳಿ ಸನ್ಮಾನ ಮಾಡಲಾಗುವುದು ಯಾಕಪ್ಪ ಈ ಪ್ರ ಫಸ್ಟ್ ಸೆಕೆಂಡ್ ಬಂದಂಥ ವಿದ್ಯಾರ್ಥಿಗಳಿಗೆ ಯಾಕೋ ಸನ್ಮಾನ ಮಾಡಬೇಕಪ್ಪ ಅಂತಂತಂದರೆ ಆ ಆ ಶಾಲೆಗೆ ಪ್ರಥಮ ಮತ್ತು ದ್ವಿತೀಯ ಬಂದಂಥ ವಿದ್ಯಾರ್ಥಿಗಳಿಗೆ ನಾವು ಸನ್ಮಾನ ಮಾಡಿದರೆ ಮುಂಬರುವ ವಿದ್ಯಾರ್ಥಿಗಳೇನು ಪ್ರೋತ್ಸಾಹ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಸಂಜೀವಿನಿ ಅಭಿವೃದ್ಧಿ ಸೇವಾ ಸಂಸ್ಥೆಯು ಇದೇ ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದೇ ಈ ಮಾತನ್ನು ನಾವು ಕೂಡ ನಮ್ಮ ಎನ್ ಜಿ ಒ ಗ್ರೂಪ್ನಿಂದ ಯುವ ತಂಡದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ ಇದೇ ಎನ್ ವಿ ಸೊಸೈಟಿನಲ್ಲಿ ವಾಸು ಸರ್ ಅಂತಿದ್ದಾರೆ ಅವರು ಪಿ ಟಿ ಮಾಸ್ಟರು ಸುಮಾರು ವರ್ಷಗಳಿಂದ ಎನ್ ವಿ ಸೊಸೈಟಿಯಲ್ಲಿ ಪಿ ಟಿ ಮಾಸ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅವರನ್ನು ಕುರಿತು ನಾವು ಮಾತಾಡಿದ್ದೇವೆ ಮುಂಬರುವ ದಿನಗಳಲ್ಲಿ ಇಂಥ ವಿದ್ಯಾರ್ಥಿಗಳಿಗೆ ಬೆನ್ನೆಲುಬಾಗಿ ನಿಂತಂದ್ರೆ ಆಲ್ ಆ ಕ್ಷೇತ್ರದಲ್ಲಿಯೂ ಕೂಡ ನಾವು ನಮ್ಮ ಸಂಜೀವಿನ ಅಭಿವೃದ್ಧಿ ಸೇವಾ ಸಂಸ್ಥೆಯಿಂದ ನಮ್ಮ ಕಾರ್ಯವನ್ನು ಮುಂದುವರಿಸ್ತೇವೆ ಬಸವಸ್ ಪಾಟೀಲ್ ಸೇಡಮ್ ಅವರು ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಸೇಡಮ್ ಅವರು ಮತ್ತು ಅರುಣಾದೇವಿ ಪಾಟೀಲ್ ಮಾಜಿ ಶಾಸಕರು ಮತ್ತು ಹರ್ಷಾನಂದ್ ಅವರು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು ಮತ್ತು ನೀಲ್ಕಂಠರಾವ್ ಮೂಲ್ಗೆ ಅವರು ಕಾಂಗ್ರೆಸ್ ಮುಖಂಡರು ಸಂತೋಷ್ ಬಿಲ್ಗುಂದಿ ಕಾಂಗ್ರೆಸ್ ಮುಖಂಡರು ವಿಶಾಲ್ ದರ್ಗಿ ಮಹಾಪೌರರು ಪ್ರಕಾಶ್ ಮಾಲಿ ಪಾಟೀಲ್ ರೈಚ ಎಕ್ಸ್ ರೈಚ ಮೂರ್ತ ಅಧ್ಯಕ್ಷ ಕಲಬುರಗಿ ಮತ್ತು ಗಿರಿರಾಜ್ ಜಳಮೇಲಿ ಅವರು ಇವರು ಬಿ ಜೆ ಪಿ ಯುವ ಮುಖಂಡರು ಮತ್ತು ವಿಜಯಕುಮಾರ್ ಅವರು ಅವರಾಗಿರ್ಬೋದು ಮತ್ತು ಜಿಲ್ಲಾ ಅಧ್ಯಕ್ಷ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿರ್ಬೋದು ಮತ್ತು ರವಿ ದೇಗಾಂ ಅವರು ಜಿಲ್ಲಾ ಕರ್ನಾಟಕ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ನವನಿರ್ಮಾಣ ಸಮಿತಿಯ ಅಧ್ಯಕ್ಷರು ನಮ್ಮ ಸಂಜೀವನಿ ಅಭಿವೃದ್ಧಿ ನಮ್ಮ ಸಂಜೀವಿನಿ ಅಭಿವೃದ್ಧಿ ಸೇವಾ ಸಂಸ್ಥೆಯ ಅಜೆಂಡ ಏನಪ್ಪಾ ಅಂತಂದ್ರೆ ಓದ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡುವುದೇ ನಮ್ಮ ಸಂಜೀವಿನಿ ಅಭಿವೃದ್ಧಿ ಸೇವಾ ಸಂಸ್ಥೆಯ ಉದ್ದೇಶ ಇದುವರೆಗೂ ನಾವು ಯಾವುದೇ ತರಹದ ಸರ್ಕಾರಲಿಂತ ಅಲ್ಲಿ ಯಾವುದೇ ಜನಗಳಲ್ಲಿಂತಿ ಬೇಡಿ ಸಹಾಯ ನಾವು ಪಡೆದಿಲ್ಲ ನಮ್ಮ ನಾವು ಮಾಡ್ತಾ ಇರೋ ಕಾರ್ಯಗಳನ್ನು ನೋಡಿ ನಮಗೆ ಸಹಾಯ ಮಾಡಿದ್ದಾರೆ ಸಂಜೀವಿನಿ ಅಭಿವೃದ್ಧಿ ಸೇವಾ ಸಂಸ್ಥೆ ಕಾಣ್ತಕ್ಕಂಥ ಕೈಗಳ ಹಿಂದೆ ಕಾಣಲಾರ್ದಂಥ ಕೆಲವು ದಾನಿಗಳ ಕೈಗಳು ಇದೆ ಪ್ರಶಾಂತ್ ಬಿಬ್ರಾಣಿ ಅಂತ ಇವರು ನಮ್ಮ ಎನ್ ಜಿ ಒನ ಸದಸ್ಯರು ವೀರೇಶ್ ಬಿರಾದರ್ ಅಂತ ನಮ್ಮ ಅಣ್ಣನವರಾಗಿರ್ಬೋದು ಅವರು ಸಂಜ್ ಎನ್ ಜಿ ಒನ ನಮ್ಮ ಸಂಜೀವಿನಿ ಅಭಿವೃದ್ಧಿ ಸೇವಾ ಸಂಸ್ಥೆಯ ಸದಸ್ಯ ಆಗಿರ್ಬೋದು ಸಂತೋಷ್ ಬಿರಾದಾರ್ ಅವರು ಇವರು ಕೂಡ ನಮ್ಮ ಎನ್ ಜಿ ಒ ಸದಸ್ಯರು ಹರೀಶ್ ಮೇಘಪ್ಪಿ ಅಂತ ಇವರು ನಮ್ಮ ಎನ್ ಜಿ ಒನ ಸದಸ್ಯರು ನಮ್ಮ ಹೆಸರು ಚಂದ್ರಕಾಂತ್ ಎಸ್ ಅಂತ ಸಂಜೀವಿನಿ ಅಭಿವೃದ್ಧಿ ಸೇವಾ ಸಂಸ್ಥೆ ಕಾರ್ಯದರ್ಶಿ